ಜೀವ ನದಿ, ಶ್ರೀ ಕಾವೇರಿ ಮಾತೆಯ ಮಡಿಲಲ್ಲಿ ಇರುವ ಮಂಜಿನ ನಗರಿ ಮಡಿಕೇರಿಯ ಐತಿಹಾಸಿಕ ವಿಶ್ವವಿಖ್ಯಾತ ದಸರಾ ಜನೋತ್ಸವದಲ್ಲಿ 59ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರುವ ಶ್ರೀ ಕಂಚಿ ಕಾಮಾಕ್ಷಿ ಹಾಗೂ ಮುತ್ತುಮಾರಿಯಮ್ಮ ಬಾಲಕ ಮಂಡಳಿಯ ದೇವಾಲಯವು ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಬಂದಿದೆ. ಈ ಬಾರಿ ಶೋಮ್ಯಾನ್ ಸ್ಟುಡಿಯೋ ಇವರ ನೇತೃತ್ವದಲ್ಲಿ ನಿಮ್ಮ ಮುಂದೆ ಗೋಮಾತೆಯ ಮಹಾತ್ಮೆ. ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ನಾಗ ಸಾಧುಗಳು ಪರಮಶಿವನ ಭಕ್ತರಾಗಿ ಆ ಶಿವನಲ್ಲಿ ಲಯವಾಗಿದ್ದೇವೆ. ಅಚ್ಯುತೇಯಂ ಚ ಅಪ್ರಣಯಂ ಚ ವೈಖ್ಯಾತ ಅವೈಖ್ಯಾತ ಪರಮಚಾಯತ ಸೂಕ್ಷ್ಮತ ಸೂಕ್ಷ್ಮಮಂತ್ರಂ ಜೇನ್ಯಂ ತನ್ಮೇ ಮಹಾಶಿವ ಸಂಕಲ್ಪಂ ಅಸ್ತು. ಓಂ ನಮಃ ಶಿವ. ಯಾರು ನೀನು? ನಾನು ಗುರುದೇವ ರಾಹು. ಅಸುರ ಕುಲದ ಗುರುಗಳಾದ ಗುರು ಶುಕ್ಲಾಚಾರ್ಯರಿಗೆ ನಮೋ ನಮಃ. ಏನು ರಾಹು, ಏನಾಯಿತು? ಗುರು ಶುಕ್ಲಾಚಾರ್ಯರೇ, ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ ಆಸೆಗೆ ಬಲಿಯಾಗಿ ನಾನು ಈ ಸ್ಥಿತಿಗೆ ಬಂದಿರುವೆ. ಲೋಕದಲ್ಲಿ ಎಲ್ಲವನ್ನೂ ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ ರಾಹು. ಅರ್ಥವಾಗಲಿಲ್ಲ ಗುರುದೇವ. ಅಂತ್ಯದಿಂದ ಆರಂಭವಾಗಬೇಕೇ ಅಥವಾ ಆರಂಭದಿಂದ ಅಂತ್ಯವಾಗಬೇಕೇ? ಅಂದರೆ ಕಾಲಾಂಶ ಅಸುರ ಗುರು ಶುಕ್ಲಾಚಾರ್ಯರಿಗೆ ನಮೋ ನಮಃ. ನನ್ನ ಕರೆದ ಕಾರಣವೇನು ಗುರುದೇವ? ಕಾಲಾಂಶ, ನಿನ್ನಿಂದ ನನಗೆ ಒಂದು ಪ್ರತ್ಯೇಕ ಕಾರ್ಯವಾಗಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಯಾರು ಗುರುದೇವ ಈ ಕಾಲಾಂಶ? ನನಗಂತೂ ಕಾಣುತ್ತಿಲ್ಲವಲ್ಲ, ಧ್ವನಿ ಮಾತ್ರ ಕೇಳುತ್ತಿದೆ. ರಾಹು, ಕಾಲಾಂಶವೆಂಬುವವನು ಅಸುರರ ಆತ್ಮ. ಅವನು ನಿರಾಕಾರ ಶಕ್ತಿಶಾಲಿ. ನಿರಾಕಾರನಿಂದ ಏನು ಉಪಯೋಗ ಗುರುದೇವ? ಪುತ್ರ ಕಾಲಾಂಶ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಅಹೋರಾತ್ರಿ ಚತುರ್ಮಾಸ ಪರ್ಯಂತ ಮುಂದಿನ ವೈಶಾಖ ಹುಣ್ಣಿಮೆಯಂದು ಅಸುರ ಕುಲದ ಆರಾಧ್ಯ ದೇವ ಪರಮಶಿವನನ್ನು ಉಳಿಸಲು ನೀನು ಘೋರ ತಪಸ್ಸಿಗೆ ಕೂರಬೇಕು. ನೀನು ಓಂಕಾರದಿಂದ ಆಕಾರವನ್ನು ಪಡೆದುಕೊಂಡು ಬಾ, ಮತ್ತೆಲ್ಲ ಯೋಜನೆಯಂತೆ ನಡೆಯುತ್ತದೆ. ನಾಭಿ ವಿಮೋಕ್ಷ ನಾದಯ ಕಾರ್ಯರಾಭಿ ಯುದ್ಧ ವಿಶ್ವ ಜಗತ ಯತಾಯಾನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ
ಶಿವಾಯ ಓಂ ನಮಃ ಶಿವಾಯ ಪುತ್ರ ಪುತ್ರ ಕಾಲಾಂಶ ಕಾಲಾಂಶ ನಿರಾಕಾರನಾದ ನೀನು ಈ ಘೋರ ತಪಸ್ಸಿಗೆ ಕೂರಲು ಕಾರಣವೇನು ತಂದೆ ನಾನು ಶುಕ್ಲಾಚಾರ್ಯರ ಶಿಷ್ಯನಾದ ಕಾಲಾಂಶ ನನಗೆ ರೂಪವೂ ಇಲ್ಲ ಆಕಾರವೂ ಇಲ್ಲ ನಾನು ನಿರಾಕಾರ ತಂದೆ ಪುತ್ರ ಕಾಲಾಂಶ ನಿರಾಕಾರನಾದ ನಿನಗೆ ನಾನೇನು ವರವನ್ನು ಕೊಡಲಿ ತಂದೆ ಓಂಕಾರದಿಂದ ನಿಮ್ಮನ್ನು ಒಲಿಸಿಕೊಂಡ ನನಗೆ ನಿಮ್ಮನ್ನೇ ಹೋಲುವಂತ ಆಕಾರವನ್ನು ಕರುಣಿಸು ತಂದೆ ನನ್ನ ಪ್ರಿಯ ಶಿಷ್ಯನಾದ ಅಸುರಗುರು ಶುಕ್ಲಾಚಾರ್ಯನ ಶಿಷ್ಯನಾದ ನೀನು ಎಷ್ಟೇ ಆದರೂ ಅಸುರಕುಲದವನಲ್ಲವೇ ಆದ್ದರಿಂದ ನನ್ನನ್ನೇ ಹೋಲುವ ಅಸುರ ರೂಪವೊಂದು ನಿನಗೆ ನೀಡುವೆ ಆದರೆ ನೀನು ಲೋಕ ಕಂಟಕನಾಗಿ ಮೆರೆದರೆ ನನ್ನ ಅಂಶದಿಂದಲೇ ನಿನ್ನ ಅಂತ್ಯವಾಗುವುದು ಓಂಕಾರದಿಂದ ಆಕಾರ ಪಡೆದ ನೀನು ಅಹಂಕಾರ ಪಡೆಯಬೇಡ ತಥಾಸ್ತು ಧನ್ಯೋಸ್ಮಿ ತಂದೆ ಧನ್ಯೋಸ್ಮಿ ಶುಕ್ಲಾಚಾರ್ಯರೇ ನೋಡಿ ನಿಮ್ಮ ಶಿಷ್ಯನನ್ನು ನೋಡಿ ನಾ ಹೆಜ್ಜೆ ಇಟ್ಟರೆ ಭೂಲೋಕ ನಡುಗಬೇಕು ಗುರುದೇವ ಇವನೇನಾ ಆ ಕಾಲಾಂಶ ಇವನೇ ಆ ಕಾಲಾಂಶ ಶಿವನ ರೂಪದಲ್ಲಿ ಅಸುರಾತ್ಮ ಕಾಣುತ್ತಿದೆಯೇ ಈಗ ಅರ್ಥವಾಯಿತು ಗುರುದೇವ ಮುಂದಿನ ಅಪ್ಪಣೆ ಏನು ಗುರುದೇವ ಕಾಲಾಂಶ ನೀನು ಘೋರ ತಪಸ್ಸಿಗೆ ಕುಳಿತು ಅಮರನಾಗಲಿಲ್ಲ ನೀನು ಕೇವಲ ಶಿವನ ರೂಪವನ್ನು ಮಾತ್ರ ಪಡೆದುಕೊಂಡಿರುವೆ ಲೋಕ ಕಂಟಕನಾಗಿ ಮೆರೆದರೆ ನಿನಗೆ ಶಿವನ ಅಂಶದಿಂದ ಅಂತ್ಯ ಎಂದು ಅಂದೇ ನಿನಗೆ ಹೇಳಿರಲಿಲ್ಲವೇ ಗುರುವರ್ಯ ನಮ್ಮೆಲ್ಲರಿಗೂ ಮರಣವೇ ಬಾರದಂತೆ ಏನಾದರೂ ಉಪಾಯವಿದೆಯೇ ಉಪಾಯವಿದೆ ರಾಹು ನಾವು ಈ ಕೂಡಲೇ ಆ ದೇವಲೋಕದಲ್ಲಿರುವ ಅಮೃತವನ್ನು ಕೈವಶ ಮಾಡಿಕೊಳ್ಳಬೇಕು ಅದು ಅಸಾಧ್ಯ ಗುರುವರ್ಯ ಪುತ್ರ ಕಾಲಾಂಶ ನೀನು ಈ ಕೂಡಲೇ ಯಮಲೋಕಕ್ಕೆ ತೆರಳಿ ಆ ಯಮಧರ್ಮರಾಯನನ್ನು ಬಂಧಿಸು ಆ ಯಮಧರ್ಮನೇ ಬಂದಿಯಾದರೆ ನಮಗೆಲ್ಲಿದೆ ಮರಣ ನಿನ್ನ ಅಂತ್ಯ ಇರುವುದು ಶಿವನ ಅಂಶದಿಂದ ಮಾತ್ರ ಆ ಪರಮ ಶಿವನು ಚತುರ್ಮಾಸದಿಂದ ವೈಶಾಖ ಮಾಸದವರೆಗೆ ಘೋರ ತಪಸ್ಸಿನಲ್ಲಿರುತ್ತಾರೆ ಹೌದು ಗುರುವರ್ಯ ನಾನು ಈಗಲೇ ಯಮಲೋಕಕ್ಕೆ ತೆರಳುವೆ
ಮಹಾಪ್ರಭು ಮಹಾಪ್ರಭು, ಇಂದು ಈ ಭೂಮಿಯ ಸಮತೋಲನ ಕಾಪಾಡಲು ನಮಗೆ ತುಂಬಾ ಶ್ರಮವಿದೆ ಮಹಾಪ್ರಭು. ಚಿತ್ರಗುಪ್ತ, ಭೂಮಿಯ ಒಂದು ಕಡೆ ಒಂದು ಜನನವಾದರೆ ಮತ್ತೊಂದು ಕಡೆ ಒಂದು ಮರಣವಾಗಲೇಬೇಕು. ಆಗ ಮಾತ್ರ ಈ ಭೂಮಿಯ ಸಮತೋಲನ ಸಾಧ್ಯ. ಅದಲ್ಲದೆ ನಮ್ಮ ಕರ್ತವ್ಯ. ನೀವು ಹೇಳುತ್ತಿರುವುದೇನೋ ಸರಿ ಮಹಾಪ್ರಭು, ಆದರೆ ನನಗೇನೋ ಇಂದು ಅಶುಭ ಕಾಣುತ್ತಿದೆ. ಯಾರು ನೀನು? ನಾನು ಕಾಲಾಂಶ. ನೀನು ನನ್ನ ಪಾದಗಳಿಗೆ ಮಣಿಯಬೇಕು. ಈ ಕಾಲಾಂಶನಿಗೆ ಶಿವನ ಅಂಶದಿಂದ ಮಾತ್ರ ಅಂತ್ಯವಿರುವುದು. ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡಲೇ ಶರಣಾಗುವುದೇ ಒಳಿತು. ಹಾಗೆಯೇ ಆಗಲಿ. ಶರಣು ಕಾಲಾಂಶ, ಶರಣು ಶರಣು. ನಾರಾಯಣ ನಾರಾಯಣ. ಈ ಯಮಲೋಕದಲ್ಲಿ ಶರಣು ಶರಣು ಎಂಬ ಶಬ್ದವನ್ನು ಪ್ರಥಮ ಬಾರಿಗೆ ಕೇಳುತ್ತಿರುವೆನಲ್ಲ. ಯಮಧರ್ಮರಾಯ ಯಾರಿಗೆ ಶರಣಾಗಿರಬಹುದು? ನಾರಾಯಣ 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 ನಾರಾಯಣ. ಯಮಪುರಿಗೆ ನಿನ್ನ ಆಗಮನವಾಯಿತೆ. ಈಗ ಎಲ್ಲ ವಿಷಯ ಅರ್ಥವಾಯಿತು. ನಿನ್ನ ಗುರು ಶುಕ್ಲಾಚಾರ್ಯರು ಕ್ಷೇಮವೇ? ನನ್ನ ವಂದನೆಗಳನ್ನು ತಿಳಿಸಿಬಿಡು. ಆಗಲಿ ನಾರದರೆ, ತಿಳಿಸುವೆ. ತಪ್ಪು ತಿಳಿದುಕೊಳ್ಳದಿದ್ದರೆ ನನ್ನದೊಂದು ಸಲಹೆ ಇದೆ. ಏನು ನಾರದರೆ? ನೀನು ಯಮನನ್ನು ಬಂದಿ ಮಾಡಿದರೆ ತ್ರಿಲೋಕದ ಸಮತೋಲನವೇ ತಪ್ಪುವುದಲ್ಲವೇ? ನಿನ್ನ ಉದ್ದೇಶ ಆ ದೇವಲೋಕದಲ್ಲಿರುವ ಅಮೃತ ಪಡೆಯಲು ತಾನೆ? ಹೌದು ನಾರದರೆ, ಅದೇ ನನ್ನ ಉದ್ದೇಶ. ನಾರಾಯಣ ನಾರಾಯಣ. ಆ ಅಮೃತವಿರುವುದು ವೈಕುಂಠಾಧಿಪತಿ ವಿಷ್ಣುವಿನ ಬಳಿ. ನಾರದರೆ, ಅದು ನನಗೆ ತಿಳಿದಿದೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಪರಮಶಿವನು ಧ್ಯಾನದಲ್ಲಿ ಕುಳಿತಿದ್ದಾನೆ. ಈ ಲೋಕದ ಸಮತೋಲನ ತಪ್ಪಿದರೆ ಆ ನಿಮ್ಮ ವಿಷ್ಣು ನನ್ನ ಬಳಿ ಬರುತ್ತಾನೆ. ಆಗ ನಾನು ಆ ಅಮೃತವನ್ನು ನನ್ನ ಬಲದಿಂದ ಪಡೆದುಕೊಳ್ಳುತ್ತೇನೆ. ನಾರದರೆ, ಕರೆಸಿ ನಿಮ್ಮ ಆ ಕಪಟಿ ವಿಷ್ಣುವನ್ನು. ಅದ್ಭುತ, ಅತೀ ಅದ್ಭುತ. ಗುರು ಶಿಷ್ಯರ ಲೀಲೆ ಅತೀ ಅದ್ಭುತ. ಗೆಲೇ ವಿಷ್ಣುವೇ, ಬಾ ಯುದ್ಧಕ್ಕೆ. ನಿನ್ನನ್ನು ಮಣಿಸಿಯೇ ಆ ಅಮೃತವನ್ನು ಪಡೆದುಕೊಳ್ಳುತ್ತೇನೆ. ನಾರಾಯಣ ನಾರಾಯಣ. ಪ್ರಭು ವೈಕುಂಠಾಧಿಪತಿಗೆ ನಮೋ ನಮಃ. ಇಲೈ ಕಾಲಾಂಶ, ನಿನಗೆ ಅಮೃತ ಬೇಕೆಂದರೆ ಯಮಧರ್ಮರಾಯನನ್ನು ಬಂಧಮುಕ್ತಗೊಳಿಸು. ಸೃಷ್ಟಿಯ ಸಮತೋಲನವನ್ನು ಕಾಪಾಡುವುದು ನನ್ನ ಕರ್ತವ್ಯ. ನಮ್ಮ ಅಸುರ ಕುಲದ ಪೂರ್ವಜರನ್ನು ಯುಗ ಯುಗಾಂತರದಲ್ಲಿ ನಾನಾ ಕಪಟ ವೇಷದಿಂದ ನೀನು ಸಂಹರಿಸಿದೆ. ಈಗ ನನ್ನನ್ನು ಸಂಹರಿಸಲು ಯಾವ ವೇಷವೂ ಇಲ್ಲವೇ ನಿನ್ನ ಬಳಿ. ನಾರಾಯಣ ನಾರಾಯಣ ನಾರಾಯಣ. ತಂದೆ ವೈಕುಂಠಾಧಿಪತಿ, ನಾವು ಬಯಸಿದ ಸಮಯವು ಕೂಡಿ ಬಂದಿದೆ. ಕೈಲಾಸಾಧಿಪತಿಯು ಕಣ್ಣನ್ನು ತೆರೆದಿದ್ದಾರೆ. ಹೌದೇ ಗರುಡ, ನಡಿ ಕೈಲಾಸಕ್ಕೆ.
ಎಲೈ ಕಪಟಿ ವಿಷ್ಣುವೇ, ಸೋಲನ್ನು ಒಪ್ಪಿಕೊಂಡು ಅಮೃತವನ್ನು ನನಗೆ ನೀಡು, ಇಲ್ಲದಿದ್ದರೆ ನಾರಾಯಣ ನಾರಾಯಣ. ಅವಸರ ಪಡಬೇಡ ಕಾಲಾಂಶ, ಆ ಪರಮಶಿವನ ಬಳಿ ಮಹಾವಿಷ್ಣು ತೆರಳಲಿ, ಹಿಂಬಾಲಿಸದಿರು. ಹಿಂತಿರುಗಿ ಬರುವಾಗ ಅಮೃತವನ್ನು ತರಬಹುದೇನೋ, ಇಲ್ಲೇ ಇರು ಕಾಲಾಂಶ. ಕೈಲಾಸದ ಅಧಿಪತಿಗೆ ನಮೋ ನಮಃ. ಆ ಕಾಲಾಂಶನು ನೀವು ಕೊಟ್ಟ ವರದಿಂದ ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ದೇವಾನುದೇವತೆಗಳು ಅವನ ಉಪಟಳದಿಂದ ಬೇಸತ್ತು ಹೋಗಿದ್ದಾರೆ. ಅವನ ಭುಜಬಲದಿಂದ ಈ ತ್ರಿಲೋಕವೇ ಅವನ ಮುಷ್ಟಿಯಲ್ಲಿ ಇದೆ. ಅವನ ಕೈಗೆ ಅಮೃತ ಸಿಕ್ಕಿಬಿಟ್ಟರೆ ನಮಗಾರಿಗೂ ಉಳಿಗಾಲವಿಲ್ಲ. ಯಾವ ದೇವಾನುದೇವತೆಗಳು ಅವನನ್ನು ಏನೂ ಮಾಡಲಾಗುವುದಿಲ್ಲ. ಅವನ ಶಕ್ತಿಯೂ ಮಿತಿಮೀರಿದೆ. ಆ ಅಮೃತವನ್ನು ತೆಗೆದುಕೊಂಡು ಎಲ್ಲಾ ದೇವಾನುದೇವತೆಗಳು ಆ ಪವಿತ್ರ ಗೋಮಾತೆಯಲ್ಲಿ ಆಶ್ರಯ ಪಡೆದುಕೊಳ್ಳಿ. ಚಿಂತಿಸಬೇಡಿ, ಆ ಕಾಲಾಂಶನನ್ನು ನಾನು ನೋಡಿಕೊಳ್ಳುತ್ತೇನೆ. ಕಪಟಿಗಳಾದ ದೇವಾನುದೇವತೆಗಳು ಯಾರು ಕಾಣುತ್ತಿಲ್ಲವಲ್ಲ? ಆ ಎಲ್ಲ ಕಪಟಿಗಳು ಆ ಕೈಲಾಸದಲ್ಲಿ ಅವಿತುಕೊಂಡಿರಬಹುದು. ನಾನು ಈ ಕೂಡಲೇ ಆ ಕೈಲಾಸವನ್ನು ಕೈವಶ ಮಾಡಬೇಕು. ಕಿಲಂಗ ರೆಡಿ ಕೈಲಾಸಕ್ಕೆ. ವಿಷ್ಣುವೇ, ನನ್ನನ್ನು ಹೆದರಿ ಈ ಕೈಲಾಸದಲ್ಲಿ ಅವಿತುಕೊಂಡಿರುವೆಯ? ಅಮೃತದೊಂದಿಗೆ ಹೊರಗೆ ಬಾ. ಈ ಕೈಲಾಸಕ್ಕೆ ಹೆಜ್ಜೆ ಇಟ್ಟರೆ ಶಿವನು ನಿನ್ನನ್ನು ಕಾಪಾಡಲಾರ. ನಾಭಿ ವಿಮೋಚ ನಾ ದಯಾ ಕಾರ್ಯ ಯುದ್ಧ ವಿಶ್ವ ಶಿವನೇ, ಆ ಕಪಟಿ ವಿಷ್ಣು ಯುದ್ಧದಲ್ಲಿ ತನ್ನನ್ನು ಮಣಿಸಿದರೆ ಆ ಅಮೃತವನ್ನು ನನಗೆ ನೀಡುವೆ ಎಂದು ಹೇಳಿ ನಿನ್ನ ಬಳಿ ಬಂದಿರುವನು. ಎಲ್ಲಿರುವನು ಅವನು? ಅವನಿಗೆ ಶರಣಾಗಲು ಹೇಳು. ಕಾಲಾಂಶ, ಲೋಕ ಕಲ್ಯಾಣಕ್ಕಾಗಿ ನನ್ನ ರೂಪವನ್ನು ನಿನಗೆ ನೀಡಿರುವೆ. ಇನ್ನು ಲೋಕ ಕಂಟಕನಾಗಿ ಮೆರೆದರೆ ನನ್ನ ಅಂಶದಿಂದಲೇ ನಿನ್ನ ಅಂತ್ಯವೆಂಬುದನ್ನು ನೀನು ಮರೆಯಬೇಡ. ಎಲೇ ಶಿವನೇ, ನಿನ್ನಿಂದಲೂ ನನ್ನನ್ನು ಏನೂ ಮಾಡಲಾಗುವುದಿಲ್ಲ. ಇನ್ನು ನಿನ್ನ ಅಂಶವೇ. ಕಾಲಾಂಶ, ರೂಪವಿಲ್ಲದ ನೀನು ಎಷ್ಟೋ ವರ್ಷದ ಘೋರ ತಪಸ್ಸಿನಿಂದ ನನ್ನನ್ನು ಒಲಿಸಿಕೊಂಡಿರುವೆ. ನೀನು ನನ್ನ ಭಕ್ತ ಎಂಬ ಕಾರಣಕ್ಕೆ ನನ್ನ ರೂಪವನ್ನೇ ನಿನಗೆ ನೀಡಿರುವೆ. ಈಗ ಈ ಶಿವಾಂಶಕ್ಕೆ ಸವಾಲೇ. ವೀರಭದ್ರ ವೀರಭದ್ರ ವೀರಭದ್ರ
ವೀರಭದ್ರನೇ. ತತ್ವ ಮಾ ಜಲತತ್ವ ಶಿ ಅಗ್ನಿತತ್ವ ವಾ ವಾಯುತತ್ವ ಯಾ ಆಕಾಶತತ್ವ ಈ ಪಂಚಾಕ್ಷರದಲ್ಲಿ ಈ ತ್ರಿಲೋಕ ಅಡಗಿರುವುದು ಸರ್ವಂ ಶಿವಮಯಂ. ಸಾರ ಸಾರಂ ಮುರುಗೇಂದ್ರ ಹಾರಂ